ಈ ಗೋಮಯ ದೀಪದಲ್ಲಿ ಆಂಟಿ ರೇಡಿಯೇಷನ್ ಶಕ್ತಿ ಇದೆ. ಹಚ್ಚಿ ಇದು ಸುಟ್ಟು ಹೋಗುವಾಗ ಒಂದು ಹವನದ ಪರಿಮಳ ಬರುತ್ತೆ. ಇನ್ನೊಂದೊಂದ್ ಹೇಳ್ರೆ ಜನರು ಇದ್ರ ಬಗ್ಗೆ ಎಜುಕೇಟ್ ಆಗಿಲ್ಲ. ನನ್ನ ಮಾರ್ಕೆಟಿಂಗ್ ಮನ್ಸು ಮಾಡೋದಕ್ಕಿಂತ ಮೊದಲು ಇದಕ್ಕೆ ನಾನು ಜನರಿಗೆ ಎಜುಕೇಶನ್ ಎಜುಕೇಟ್ ಮಾಡಬೇಕಾದಂತಹ ಸ್ಥಿತಿ ಅದು ತುಂಬಾ ಅವಶ್ಯಕತೆ ಇದೆ. ಈ ಭೂಮಿ ಈ ಪೃಥ್ವಿ ಈ ಇದೆಲ್ಲ ನಮ್ದಲ್ಲ, ನಮ್ ಮುಂದಿನ ಜನಾಂಗ ಕೂಡ ಬಿಟ್ಟು ಹೋಗ್ಬೇಕು. ಅದರಿಂದ ಆದಷ್ಟು ನಾವು ಪರಿಸರ ಸ್ನೇಹಿ ಆದಂತಹ ಥಿಂಗ್ಸ್ ಅನ್ನು ಉಪಯೋಗಿಸೋದ್ ಹಬ್ಬ ಹರಿದಿನಗಳಲ್ಲಿ ಒಳ್ಳೇದು. ಯಾಕಂದ್ರೆ ಹಸಿರು ಪಟಾಕಿ ಯೂಸ್ ಮಾಡಿ ಅಂತ ಸರ್ಕಾರ ಹೇಳ್ತಿದೆ. ಅದೇ ಹಸಿರು ಪಟಾಕಿ ಜೊತೆಗೆ ದೀಪಗಳನ್ನ ಚಂದ ಇದೆ ಅಂತೇಳಿ ಪಿಂಗಾಣಿ ದೀಪ ಅದೆಲ್ಲ ತರದೇನೆ, ಅಥವಾ ಎಲೆಕ್ಟ್ರಿಕ್ ಪ್ಲಾಸ್ಟಿಕ್ ಚೈನಾದಿಂದ ಬಂದಂತಹ ಆರ್ಟಿಫಿಷಿಯಲ್ ದೀಪಗಳನ್ನ ಅದು ಒಂದ್ಸರಿ ಹಾಕ್ತಾ ಹೋಗುತ್ತೆ, ನಂತರ ಬಯೋಡಿಗ್ರೆ ಪ್ಲಾಸ್ಟಿಕ್ ಅಲ್ಲ ಮತ್ತೆ ಪುನಃ ತಂದು ಸುರಿತಾ ಇರ್ತಾರೆ. ಅದ್ರ ಬದಲಿಗೆ ನ್ಯಾಚುರಲ್ ದೀಪನ ಹಚ್ಚಿ ನಮಸ್ಕಾರ ಜನಪ್ರತಿನಿಧಿಯಲ್ಲಿ ನಾನು ಶ್ರೀರಾಜ್ ರುಕ್ಮಣಿ. ನಿಮಗೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ಮತ್ತೆ ದೀಪಾವಳಿ ಬಂದಿದೆ. ಪ್ರತಿ ದೀಪಾವಳಿ ಬಂದಾಗ ಒಂದು ಅಭಿಪ್ರಾಯ ವ್ಯಕ್ತ ಆಗುತ್ತೆ, ಅದೇನು ಕೇಳಿದ್ರೆ ದೀಪಾವಳಿಯನ್ನ ಪರಿಸರ ಸ್ನೇಹಿಯಾಗಿ ಆಚರಿಸಿಕೊಳ್ಳಬೇಕು ಅಂತ. ಆದರೆ ಅದೆಷ್ಟೋ ದೀಪಾವಳಿಗಳನ್ನ ನಾವು ಅದಕ್ಕೆ ಹೊರತಾಗಿ ಆಚರಿಸಿಕೊಂಡು ಬಂದಿದ್ದೇವೆ. ಮತ್ತೆ ಮರಳಿ ದೀಪಾವಳಿಯ ಹೊಸ್ತಿಲಲ್ಲಿ ನಾವಿದ್ದೇವೆ. ಈ ದೀಪಾವಳಿಯ ಸಂದರ್ಭದಲ್ಲಿಯೂ ಕೂಡ ದೀಪಾವಳಿಯನ್ನ ಪರಿಸರ ಸ್ನೇಹಿಯಾಗಿ ಆಚರಿಸಿಕೊಳ್ಳಬೇಕು ಅನ್ನುವಂತಹ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಆದರೆ ಅದೆಷ್ಟು ಸಾಧ್ಯ ಆಗುತ್ತೆ ಅನ್ನೋದು ಪ್ರಶ್ನೆಯಾಗಿ ನಮ್ಮ ಮುಂದೆ ಇದೆ. ಅದೇನೇ ಇರಲಿ, ಈ ಭಾಗದ ಅಂದ್ರೆ ಕುಂದಾಪುರ ಮತ್ತು ಉಡುಪಿ ಭಾಗದ ಜನರಿಗೆ ಈ ಬಾರಿಯ ದೀಪಾವಳಿಯನ್ನ ಪರಿಸರ ಸ್ನೇಹಿಯಾಗಿ ಆಚರಿಸಿಕೊಳ್ಳುವುದಕ್ಕೆ ಒಂದು ಸದಾವಕಾಶ ಇದೆ ಅಂತ ನನಗನ್ನಿಸ್ತಾ ಇದೆ. ಎಸ್, ನಾನೀಗ ಬೀಜಾಡಿಯ ಕಪಿಲೆ ಗೋ ಸಮೃದ್ಧಿ ಟ್ರಸ್ಟ್ ನ ಮುಂಭಾಗದಲ್ಲಿ ಇದೆ. ಈ ಟ್ರಸ್ಟ್ ಒಂದು ಫ್ಯಾಮಿಲಿ ಟ್ರಸ್ಟ್ ಆಗಿದೆ. ಈ ಫ್ಯಾಮಿಲಿ ಟ್ರಸ್ಟ್ ಅನ್ನುವಂಥದ್ದು ಸುಮಾರು 4-5 ವರ್ಷಗಳಿಂದ ಪಂಚಗವ್ಯ ಹಣತೆ ಅಂತ ಬಹಳ ವಿಶೇಷವಾಗಿ ದೀಪಾವಳಿಗೋಸ್ಕರವೇ ತಯಾರಿಸಿಕೊಂಡು ಬರ್ತಾ ಇದೆ. ಈ ದೀಪಾವಳಿಯ ವಿಶೇಷ ಸಂದರ್ಭದಲ್ಲಿ ಈ ಹಣತೆಗಳನ್ನ ಯಾವ ರೀತಿಯಲ್ಲಿ ತಯಾರಿಸ್ತಾರೆ, ಈ ಗೋಶಾಲೆ ಆಗಿರೋದ್ರಿಂದ ಈ ಗೋಶಾಲೆಯಲ್ಲಿ ಸಿಗುವಂತಹ ಬೈ ಪ್ರಾಡಕ್ಟ್ಸ್ಗಳಿಂದಲೇ ಈ ಪಂಚಗವ್ಯ ಹಣತೆಯನ್ನ ಅವರು ತಯಾರಿ ಮಾಡ್ತಾರೆ, ಸೊ ಅದರ ಪ್ರೋಸೆಸ್ ಏನು, ಮಾರ್ಕೆಟಿಂಗ್ ನಲ್ಲಿ ಆ ಹಣತೆಗಳು ಹೇಗೆ ಲಭ್ಯ ಆಗುತ್ತೆ, ಎಷ್ಟು ಕ್ರಯಕ್ಕೆ ಲಭ್ಯ ಆಗುತ್ತೆ, ಎಲ್ಲದರ ಬಗ್ಗೆ ಒಂದಿಷ್ಟು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ಈ ಟ್ರಸ್ಟ್ ನ ಕುಮಾರ್ ಕಾಂಚನ್ ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗೋಣ, ಬನ್ನಿ. ಸರ್ ನಮಸ್ಕಾರ. ನಮಸ್ತೆ, ಹೇಗಿದ್ರಿ ಸರ್? ಆರಾಮ. ನಿಮ್ಮ ಗೋಶಾಲೆಗೆ ಬಂದಿದ್ದೇವೆ. ಸೊ ಬಹಳ ವಿಶೇಷವಾಗಿ ದೀಪಾವಳಿ ಸಂದರ್ಭದಲ್ಲಿ ನೀವು ಪಂಚಗವ್ಯ ಹಣತೆ ಅಂತ ಮಾಡ್ತಾ ಇದೆ, ಇದು ಏನ್ ವಿಶೇಷ ಸರ್? ಬಹಳ ಗಮನ ಸೆಳ್ತಾ ಇದೆ ಈಗ. ಇದು ದೇಶಿ ಗೋಶಾಲೆ ಮಾಡುವವರಿಗೆ ಒಂದು ವ್ಯಾಲ್ಯೂ ಆಡೆಡ್ ಥಿಂಗ್ ಇದು. ಓಕೆ, ಇದರಲ್ಲಿ ಖಾಲಿ ದೇಶಿ ಗೋಮಯ, ಗೋಮಯಕ್ಕಿರುವ ಶಕ್ತಿ ನಿಮಗೆ ಗೊತ್ತಿದೆ. ಪುರಾಣದಲ್ಲಿ ಹೇಳ್ತಾರೆ ಗೋಮಯ ವಸತೆ ಲಕ್ಷ್ಮಿ ಅಂತ ಹೇಳಿ, ಗೋಮಯದಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ಹೇಳಿ. ಮತ್ತೆ ಈ ಗೋಮಯ ದೀಪದಲ್ಲಿ ಆಂಟಿ ರೇಡಿಯೇಷನ್ ಶಕ್ತಿ ಇದೆ. ನಿಮ್ ಉಪ್ಪಾಲ ಅಗ್ನಿ ದುರಂತ ಇದು ನೋಡಿದಾಗ ಅಲ್ಲಿ ಅಗ್ನಿ ದೇಶಿ ಹಸುವಿನ ಬೆರಣಿ ಸುಟ್ಟು ಅಗ್ನಿ ಅಗ್ನಿಹೋತ್ರ ಮಾಡಿದಾಗ ವಿಕಿರಣತೆಯನ್ನು ತಡೆಯುವ ಶಕ್ತಿ ಗೋಮಯಕ್ಕಿದೆ. ಹಿಂದಿನ ಕಾಲದಲ್ಲಿ ಗೋಮಯನ ಹಬ್ಬ ಹರಿದಿನಗಳಲ್ಲಿ ಮನೆ ಅಂಗಳಕ್ಕೆ ಇದ್ ಮಾಡ್ತಿದ್ರು ಶುದ್ಧಕ್ಕೋಸ್ಕರ. ಅದು ಕೂಡ ವಿಕಿರಣತೆ, ಮನೆಗೆ ಬರುವ ವಿಕಿರಣತೆ ತಡೀತದೆ, ನೆಗೆಟಿವ್ ಎನರ್ಜಿ ಅನ್ನು ತಡೀತದೆ, ಆಮ್ಲಜನಕನ್ನ ಪ್ಯೂರಿಫೈ ಮಾಡಿ ಆಮ್ಲಜನಕನ್ನ ಜಾಸ್ತಿಗೊಳಿಸ್ತದೆ. ಆದ್ರಿಂದ ಹಿಂದೆಲ್ಲ ಎಲ್ಲರೂ ಮನೆಗಳಲ್ಲಿ ಗೋಮಯ ಹಾಕ್ತಿದ್ರು, ಯೂಸ್ ಮಾಡ್ತಿದ್ರು ಅಂಗಳಕ್ಕೆ. ಆ ಗೋಮಯಕ ಶಕ್ತಿ ಇದೆ. ಪುರಾಣದ ಪ್ರಕಾರ ಗೋಮಯ ವಸತಿ ಲಕ್ಷ್ಮಿ ಇದನ್ನ ಹಬ್ಬ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಅಂತ ಮಾಡ್ತೇವೆ. ಲಕ್ಷ್ಮೀ ಪೂಜೆಯಲ್ಲಿ ಏನಾಗ್ತಾನ ಹೇಳಿ, ಮತ್ತೆ ಪುನಃ ಗೋಮಯ ವಸತಿ ಲಕ್ಷ್ಮಿ ಅಂತೇಳಿ ಇದಕ್ಕೆ ತುಪ್ಪವನ್ನು ಹಾಕಿ ಮಧ್ಯದಲ್ಲಿ ಹೂಬತ್ತಿಯನ್ನಿಟ್ಟು ಇದು ಹಚ್ಚುತ್ತಾರೆ. ಹಚ್ಚಿ ಇದು ಸುಟ್ಟು ಹೋಗುವಾಗ ಒಂದು ಹವನದ ಪರಿಮಳ ಬರುತ್ತೆ ಇದಕ್ಕೆ. ಯಾಕಂದ್ರೆ ತುಪ್ಪ, ಅರಿಶಿನ,
ಪಚ್ಚ ಕರ್ಪೂರ ಎಣ್ಣೆ ಇದನ್ನೆಲ್ಲ ಮಿಕ್ಸ್ ಮಾಡಿರ್ತೇವೆ ಇದರಲ್ಲಿ. ಇದು ನಾವು ಐ ಆಮ್ ಫೀಲಿಂಗ್ ದಟ್ ಪರ್ಟಿಕ್ಯುಲರ್ ಪರ್ಫ್ಯೂಮ್. ಹಾ, ಇದರದ ಪರಿಮಳ ಅದೇ ಬರುತ್ತೆ. ಸುಟ್ಟಾಗ್ಲೂ ಕೂಡ ಒಂದು ಹವನದ ಪರಿಮಳ ಬರುತ್ತೆ ತುಪ್ಪ ಅದರಲ್ಲಿ ಹಿಡಿದಂತ. ಆಗ ಈ ಪಟಾಕಿ ಸುಟ್ಟು ಹಾಳಾದಂತ ವಾಯುಮಾಲಿನ್ಯವನ್ನ ಈ ಒಣ ಗೋಮಯ ಸುಟ್ಟಾಗ ಆಕ್ಸಿಜನ್ ಅನ್ನ ಪ್ಯೂರಿಫೈ ಮಾಡುತ್ತೆ. ಆಕ್ಸಿಜನ್ ಇದನ್ನ ಲೆವೆಲ್ ಜಾಸ್ತಿ ಮಾಡುತ್ತೆ. ರೇಡಿಯೇಷನ್ ಶಕ್ತಿಯನ್ನ ತಡೆಯುವ ಶಕ್ತಿ ಗೋಮಯ ಮತ್ತೆ ಗೋಮಯದ ಸುತ್ತಮುತ್ತ ಇದಾಗುತ್ತೆ ಅಂತ ಹೇಳಿ. ಸರ್, ಬಹಳ ವಿಶೇಷವಾಗಿ ಪ್ರತಿ ಸಲ ದೀಪಾವಳಿ ಬಂದಾಗ ಸರ್ಕಾರ ಯಾವತ್ತೂ ಹೇಳುತ್ತೆ ಪರಿಸರ ಸ್ನೇಹಿ ದೀಪಾವಳಿಯನ್ನು ನಾವು ಆಚರಣೆ ಮಾಡಬೇಕು ಅಂತ. ಆದ್ರೆ ಅದನ್ನ ಆಗದೆ ನಾವು ಎಷ್ಟೋ ದೀಪಾವಳಿಗಳನ್ನ ಆಲ್ರೆಡಿ ನಾವು ತೋರಿಸ್ಕೊಂಡು ಬಂದಿದ್ದೇವೆ, ಮತ್ತೆ ಈ ವರ್ಷವೂ ಕೂಡ ಬಂದಿದೆ. ಅದೇ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಸೊ ಈಗ ನೀವು ಈ ಗೋಶಾಲೆಯನ್ನ ನಿಮ್ದೇ ಫ್ಯಾಮಿಲಿ ಟ್ರಸ್ಟ್ ನಿಂದ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ನೀವು ಮಾಡೋದಕ್ಕೆ ಹೇಗ್ ಪ್ಲಾನ್ ಬಂತು ಅಂತ? ಆಕ್ಚುಲಿ ಈಗ ನಮ್ಮಲ್ಲಿರೋ ದೇಶೀಯ ಹಸುಗಳು ಈ ಕಡೆ ಬಂದಾಗ ನೀವು ದೇಶೀಯ ಹಸುಗಳನ್ನು ನೋಡು ಸಿಕ್ಕೋದು ಅಲ್ಲೊಂದು ಇಲ್ಲೊಂದು ಭಾರಿ ಅಪರೂಪ. ನಾವು ದೇಶೀಯ ಹಸುಗಳ ಪ್ರಾಮುಖ್ಯತೆಯನ್ನ ಕಳ್ಕೊಳ್ತಿದ್ದೇವೆ. ಈ ಗೋಮಯದಲ್ಲಿ ಇರುವಂತ ಶಕ್ತಿ HF ಜರ್ಸಿ ಗೋಮಯದಲ್ಲಿ ಇಲ್ಲ, ಅದು ಸ್ಮೆಲ್ ಬರುತ್ತೆ. ನಿಮಗೆ ನಮ್ಮ ಗೋಶಾಲೆಯಲ್ಲಿ ಬಂದ್ರೆ ಎಲ್ಲರೂ ಗೋಮಯ ಗೋಮೂತ್ರದ ಸ್ಮೆಲ್ ಬರ್ತಾ ಇದೆ ನಿಮಗೆ. ಈ ದೇಶಿ ಗೋಮಯ ಗೋಮೂತ್ರಕ್ಕೆ ಆ ಶಕ್ತಿ ಇದೆ. ಹೇಗೆ ಐಡಿಯಾ ಬಂತಂತ ಹೇಳಿದ್ರೆ, ದೇಶಿ ಗೋವುಗಳ ಸಾಕಾಣಿಕೆ, ದೇಶಿ ಗೋವುಗಳಿಂದ ವ್ಯಾಲ್ಯೂಯೇಷನ್ ಹೇಗೆ ಮಾಡಬೇಕು ಅನ್ನೋದು ನಮ್ಮ ಈ ಕಡೆಗಿಂತ. ನಾವು ವೃಂದಾವನ ನಾರ್ತ್ ಇಂಡಿಯಾಕ್ಕೆ ಹೋದ್ರೆ ನಾವು ಆ ಕಡೆ ಎಲ್ಲ ಸುತ್ತಾಡಿ ಇದ್ರ ಬಗ್ಗೆ ಪಂಚಗವ್ಯದ ಉಪಯೋಗಗಳು ಅದರದ್ದು ಏನೆಲ್ಲ ಇದೆ ಅಂತ ಹೇಳಿ ನಾವು ತಿಳ್ಕೊಂಡು ಬಂದಿದ್ದೇವೆ. ಅಂದ್ರೆ ದೊಡ್ಡ ರಿಸರ್ಚ್ ಇದೆ. ಅಲ್ಲಿ ಈ ಗೋಮಯ ದೀಪ, ಗೋಮಯದ ಕಟ್ಟಿಗೆ, ಗೋಮಯದಿಂದ ಸೋಪು, ನಮ್ಮಲ್ಲಿ ಒಂದು 5 ರೀತಿ ಸೋಪ್ ಮಾಡ್ತೇವೆ. ಅದರಿಂದ ಇದೆಲ್ಲ ಹೆಚ್ಚಿಂದ ನಾರ್ತ್ ಇಂಡಿಯಾದಿಂದ ನಾವು ತಿಳ್ಕೊಂಡು ಇಲ್ಲಿ ಬಂದು ಮಾಡಿರೋದು. ಮಾಡೋರ್ ಸಂಖ್ಯೆ ಕಮ್ಮಿ ಇದೆ, ಇದು ಉಪಯೋಗ ಮಾಡುವವ್ರ ಸಂಖ್ಯೆನೂ ಇನ್ನು ಎಜುಕೇಟ್ ಆಗ್ಬೇಕಷ್ಟೇ. ನಾವು ಅಂದ್ರೆ ಯಾವ್ದೇ ಮಾರ್ಕೆಟಿಂಗ್ ರೀತಿ ಅಂಗಡಿ ಕೊಟ್ಟು ಇದು ಮಾಡ್ತಾ ಇಲ್ಲ ಅಂದ್ರೆ ಆಗ ನಮ್ಗೆ ಫೈನಾನ್ಶಿಯಲಿ ಬೇಕು, ಅದ್ರ ಹಿಂದೆ ಹೋದಾಗ ಇಲ್ಲಿ ಬಡ ಆಗುತ್ತೆ. ಅದರಿಂದ ನಾವು ಹೆಚ್ಚಾಗಿ ನಿಮ್ಮ ಟಿವಿ ಅಥವಾ ಮಾಧ್ಯಮಗಳ ಮುಖಾಂತರ ಇಲ್ಲ ಸೋಷಿಯಲ್ ಮೀಡಿಯಾದ ಮುಖಾಂತರ ನಾವು ಇದನ್ನ ಹೇಳ್ತಾ ಇರ್ತೇವೆ. ಜನರು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಕೆಲವರಿಗೆ ನಾವು ಕೊರಿಯರ್ ಮಾಡ್ತೇವೆ, ಇಲ್ಲ ಬಸ್ ಅಲ್ಲಿ ಹಾಕಿ ಮಂಗಳೂರು ಉಡುಪಿ ಅವರಲ್ಲಿ ಬಸ್ ಅಲ್ಲಿ ಹಾಕಿ ತಗೊಂಡು ಹೋಗ್ತಾರೆ. ಸೊ ಅಂದ್ರೆ ಆಲ್ರೆಡಿ ಒಂದಿಷ್ಟು ಕಡೆಗೆ ಇದು ಮಾರ್ಕೆಟಿಂಗ್ ಅನ್ನು ಪಡೆದಿದೆ. ಮಾರ್ಕೆಟಿಂಗ್ ಈ ಹಬ್ಬದ ಟೈಮ್ ಅಲ್ಲಿ ಮಾಡ್ತೀವಿ. ಇನ್ನು ಕೆಲವರು ದಿನ ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡೋರು ಇರ್ತಾರೆ ಹೆಂಗಸರು ಹೆಚ್ಚಾಗಿ. ಅವರು ಸ್ವಲ್ಪ ತಗೊಂಡು ಹೋಗಿ ಇಟ್ಕೊಂಡು ಪ್ರತಿ ಶುಕ್ರವಾರ 2 ದೀಪನ ದೇವರ ಎದುರಿಗೆ ಈ ಗೋಮಯದಿಂದ ಮಾಡಿದ ಅದಕ್ಕೆ ತುಪ್ಪ ಹಾಕಿ ಆ ಶುಕ್ರವಾರ ಇಡ್ತಾರೆ. ಅದು ಮನೆ ಶುದ್ಧ, ಲಕ್ಷ್ಮಿಯ ಆವಾಹನೆ, ಇದನ್ನು ಆ ರೀತಿ ಮಾಡುವ ಸ್ವಲ್ಪ ಹೆಂಗಸರು ಜನರು ಇದ್ದಾರೆ. ಶುಕ್ರವಾರ ಮತ್ತೆ ದೀಪಾವಳಿ ಲಕ್ಷ್ಮಿ ಪೂಜೆಗೆ ಇದು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಈ ವರ್ಷ ಏನಾಗಿದೆ, ಮಳೆ ಬಿಟ್ಟಿದ್ದು ನಿನ್ನೆ ಮೊನ್ನೆ, ನಮ್ಗೆ ಆ ಕ್ವಾಂಟಿಟಿಯಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಾಳೆ ತನಕ ಮಾಡ್ಬೋದು ಅಷ್ಟೇ. ಸರ್, ಒಂದು ಲಾರ್ಜ್ ಸ್ಕೇಲ್ ಈ ಪ್ರಾಡಕ್ಟ್ಸ್ ಗಳನ್ನ ಮಾಡಬೇಕು ಮತ್ತೆ ಅದಕ್ಕೆ ಮಾರ್ಕೆಟಿಂಗ್ ಸೈಡ್ ಗಳನ್ನ ನಾವು ಕೂಡ ನೋಡಬೇಕಾಗುತ್ತೆ. ಅಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಮತ್ತೆ ಅದಕ್ಕೆ ರೀಚ್ ಆಗುವ ಏನು ಪಾಸಿಬಿಲಿಟೀಸ್ ಎಲ್ಲವನ್ನು ನೋಡ್ಕೊಂಡ್ರೆ. ಸೊ ಐ ಥಿಂಕ್ ನೀವು ಇದನ್ನ ಈ ಪ್ರಾಡಕ್ಟ್ಸ್ ಅನ್ನ ಮಾಡ್ತಾ ಇರೋದು ನಿಮ್ದು ಇನಿಷಿಯಲ್ ಸ್ಟೆಪ್ಸ್ ಅಂತ ನಾನು ಅನ್ಕೊಳ್ತೀನಿ. ಸೊ ಈಗ ಹೇಗಿದೆ ನಿಮ್ಮ ಮಾರ್ಕೆಟಿಂಗ್, ಹೇಗಿದೆ ಈಗ, ಎಲ್ಲೆಲ್ಲ ರೀಚ್ ಆಗ್ತಾ ಇದೆ? 3-4 ವರ್ಷ ಆದ್ದರಿಂದ ಮಾಧ್ಯಮಗಳಲ್ಲಿ ನಮ್ಮ ಇದ ಬಂದದ್ರಿಂದ ಮಂಗಳೂರು ಉಡುಪಿಯಿಂದ ಹೆಚ್ಚು ಮೈಸೂರಿಂದ ಫೋನ್ ಮಾಡಿ ತರ್ಸ್ಕೊಳ್ತಾರೆ. ನಾವು ಮಾರ್ಕೆಟಿಂಗ್ ಅಂತ ಮೇಲ್ ಬಿದ್ದು ನೀವು ತಗೊಳ್ಳಿ ಗೋಮಯ ದೀಪ ಮಾಡ್ತಾ ಇದ್ದೇವೆ, ಗೋಮಯ ದೀಪ ಮಾಡ್ತಾ ಹಾಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಕೇಳಿದವ್ರಿಗೆ ನಾವು ಕೊಡ್ತಾ ಇದ್ದೇವೆ. 2 ವರ್ಷದ ಹಿಂದ್ಗಡೆ ಎಲ್ಲ ನಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಮಾರ್ಗ ಡಿಮ್ಯಾಂಡ್ ಇತ್ತು. ಯಾಕಂತ ಹೇಳಿದ್ರೆ ದೀಪಾವಳಿ ಟೈಮಲ್ಲಿ ಮಳೆ ಬರುತ್ತೆ, ನಮ್ಗೆ ಇದು ಒಣಸ್ಕ್ಲಿಕ್ಕೆ ಆಗ್ತಾ ಇಲ್ಲ. ಉದ್ಯಮದ ರೀತಿ ಮಾಡಿ ಡ್ರೈಯರ್ ಮಾಡಿದ್ರೆ ಆ ಕಾಸ್ಟ್ ವರ್ಕ್ಔಟ್ ಆಗುದಿಲ್ಲ. ಇನ್ನೊಂದಂದ ಹೇಳಿದ್ರೆ ಜನರು ಇದ್ರ ಬಗ್ಗೆ ಎಜುಕೇಟ್ ಆಗಿಲ್ಲ. ನನ್ನ ಮಾರ್ಕೆಟಿಂಗ್ ಮನಸ್ಸು ಮಾಡೋದಕ್ಕಿಂತ ಮೊದಲು ಇದಕ್ಕೆ ನಾನು ಜನರಿಗೆ ಎಜುಕೇಟ್ ಮಾಡಬೇಕಾದಂತ ಸ್ಥಿತಿ ಅದು ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ಗೋಮಯದಿಂದ ಸುಮಾರು ಪ್ರಾಡಕ್ಟ್ಸ್, ಗೋಮಯ ಅರ್ಕ, ಅರ್ಕದಲ್ಲಿ 5 ರೀತಿ ತುಳಸಿ ಅರ್ಕ, ಹರ್ಬಲ್ ಅರ್ಕ, ಇದೆಲ್ಲ ಕೆಲವು ಕಾಯಿಲೆ ರೋಗ ನಿರೋಧಕ ಶಕ್ತಿ ಉತ್ಪನ್ನ ಆಗುತ್ತೆ. ಸೋಪುಗಳ ಬಗ್ಗೆ, ನಮ್ದು ಸೋಪು ಮೈಯಲ್ಲಿ ತುರ್ಕೆ ಕಜ್ಜಿಗೆ, ಇದಕ್ಕೆಲ್ಲ ನಾವು ಗೋಮಯದ ಪಂಚಗವ್ಯದ ಎಕ್ಸ್ಟ್ರಾಕ್ಟ್ ಮತ್ತೆ ಶುದ್ಧ ತೆಂಗಿನೆಣ್ಣೆ ಹಾಕಿ ಮಾಡ್ತೇವೆ. ಮೆತ್ತಾಗಿರುತ್ತೆ ಸೋಪ್ ಅನ್ನ ಮಾರ್ಕೆಟ್ ಅಲ್ಲಿ ಅಳಿದು TFM ಅಂತ. ಯಾವ್ದು ಇದ್ರಲ್ಲಿ ಡವ್ ಸೋಪ್ ಸ್ವಲ್ಪ ಮೆತ್ತಾಗಿ, ಎಷ್ಟು TFM ಇರುತ್ತೆ ಅಷ್ಟು ಸೋಪ್ ಇದ ರೇಟ್ ಜಾಸ್ತಿ ಇರುತ್ತೆ ನಮ್ದ. ಅದಕ್ಕಿಂತ ಜಾಸ್ತಿ ನಮ್ದು 93 ತನಕ TFM ಬರುತ್ತೆ. ಸೋಪ್ ಮೆತ್ತಾಗಿರುತ್ತೆ ಬಟ್ ಸ್ಕಿನ್ ಗೆ ತುಂಬಾ ಒಳ್ಳೇದಾಗುತ್ತೆ. ಶುದ್ಧವಾದಂತ ಕೆಮಿಕಲ್ ಫ್ರೀ ಸೋಪ್ ಅನ್ನ ನಾವು ಮಾಡ್ತೇವೆ. ಅದೇ ರೀತಿ ಈ ದೀಪ ಇದು ಸುಟ್ಟಿದ್ರಿಂದ ಸ್ಮೋಕ್ ಬರೋದ್ರಿಂದ ವಾತಾವರಣ ಹಾಳಾಗುದಿಲ್ಲ, ಇದರಲ್ಲಿ ವಾತಾವರಣ ಶುದ್ಧ ಆಗುತ್ತೆ ಈ ದೀಪಗಳಲ್ಲಿ. ಅದಲ್ಲದೆ ನಾವು ಇದ್ರ ಜೊತೆಗೆ ಇದು ಸಣ್ಣ ದೀಪನೂ ಹೌದು,
ಇದೊಂದು ಸ್ವಲ್ಪ ದೊಡ್ಡ ದೀಪ, ಇದೊಂದು ಸಣ್ಣ ಬೇರೆ ಡೈ. ಇದು ಈಗ ನಾವೇನ್ ಮಾಡ್ತೇವೆ, ದೀಪ ಹಚ್ಚುವರಿ ದೀಪ ಕೊಡ್ತೇವೆ. ನೆಕ್ಸ್ಟ್ ಇದನ್ನ ಲೋಬಾನ ಕಪ್ ಮಾಡ್ತೇವೆ. ಲೋಬಾನ ಕಪ್ ಇಲ್ಲಾಂದ್ರೆ ದೀಪನು ಹಾಕ್ತೀರ, ಲೋಬನ ಹಾಕ್ತೇವೆ, ರಾಳ ಮತ್ತೆ ಲೋಬನ ಹಾಕಿ ಅದನ್ನ ಪ್ಯಾಕ್ ಮಾಡ್ತೀವಿ. ನಾನೀಗ ನಿಮ್ ಹತ್ರ ಪರ್ಚೇಸ್ ಮಾಡ್ಬೇಕಂದ್ರೆ ಒಂದ್ ಪ್ಯಾಕ್ ಅನ್ನೇ ನಾನು ಒಂದ್ ಪ್ಯಾಕ್ ಅಲ್ಲಿ ಆರ್ ಹಾಕ್ತೇವೆ. ಇದನ್ನ ಆರಿಗೆ 50 rupees. 50 rupees, ವೆರಿ ರೀಸನೇಬಲ್ ಅನ್ಸುತ್ತೆ. ಇದು ದೀಪ ಸೇಮ್, ಇದು ಅಲ್ಲ, ಇದು ದೀಪ ನಾಲ್ಕು ದೀಪಕ್ಕೆ 30 rupees ಆಗುತ್ತೆ. ಅಂದ್ರೆ ನಾನೀಗ ನಾಲ್ಕು ದೀಪಕ್ಕೆ 30 rupees ಆಗುತ್ತೆ. ಓಕೆ, ಸೊ ಐ ಥಿಂಕ್ ವೆರಿ ರೀಸನೇಬಲ್ ಅಂತ ಅನ್ಸುತ್ತೆ ನಮ್ಗೆ. ಇದು ಏನಾದ್ರೂ ಹೊರಗಿನವರು ಏನಾದ್ರೂ ಬಂದು ಪರ್ಚೇಸ್ ಮಾಡ್ಬೇಕಂದ್ರೆ ಎಲ್ಲಿ ಸಿಗುತ್ತೆ? ಇಲ್ಲಿ ನಮ್ಗೆ ಇಲ್ಲೇ ಇರುತ್ತೆ. ಕುಂದಾಪುರದೊಂದು ನಮ್ಗೆ ಫೋನ್ ಮಾಡಿದ್ರೆ ಒಂದು ಕೃಷ್ಣ ಮೆಡಿಕಲ್ ನನ್ನ ಬೇಕಾದವರು ಇದ್ದಾರೆ, ಸೇವೆಯಲ್ಲಿ ತೊಡಸ್ಕೊಂಡವ್ರು, ಅಮ್ಮಯ್ಯ ಅಂತ ಹೇಳಿ, ಅವರು ಮೆಡಿಕಲ್ ಹತ್ರ ಇಟ್ಟಿರ್ತಾರೆ. ಸರ್, ಇದು ಮಾರ್ಕೆಟಿಂಗ್ ಈಗ ನಮ್ಮ ವೀಕ್ಷಕರಿಗೆ ನೀವು ಹೇಳೋದಾದ್ರೆ ಒಂಚೂರು ನಿಮ್ಮ ಡೀಟೇಲ್ಸ್ ಅನ್ನ, ಅವರು ಇಲ್ಲಿ ಬಂದು ಪರ್ಚೇಸ್ ಮಾಡೋದಾದ್ರೆ ನಿಮ್ಮ ಡೀಟೇಲ್ಸ್ ಅಥವಾ ಫೋನ್ ನಂಬರ್ ಅಥವಾ? ಇದು ನಮ್ಮ ಗೋಶಾಲೆ ಇರುದು ಅನೆಗುಡ್ಡೆಯಿಂದ 2 kilometers ಅಲ್ಲಿ, ಗೋಪಾಡಿ ಚಿಕ್ಕಮ್ಮ ದೇವಸ್ಥಾನದ ಹತ್ತಿರ ಇದೆ. ಇಲ್ಲ ಫೋನ್ ಮಾಡಿದ್ರೆ ನಮ್ಮ ಟ್ರಸ್ಟ್ ಇದು ನಂಬರ್ ಇದೆ, 9449164233. ಇನ್ನೊಮ್ಮೆ ಹೇಳ್ತೇನೆ, 9449164233. ಇನ್ನೊಂದು ಸಂಖ್ಯೆ ಇದೆ, 9448477007. ಈ ನಂಬರಿಗೆ ಕರೆ ಮಾಡಿದ್ರೆ ನಾವು ಕಳಿಸುವಂತ ವ್ಯವಸ್ಥೆ ಮಾಡ್ತೇವೆ. ಎಲ್ರಿಗೂ ನನ್ನ ಕೋರಿಕೆ ಅಷ್ಟೇ, ದೇಶಿ ಗೋಶಾಲೆಗೆ ಬನ್ನಿ, ದೇಶಿ ಗೋಶಾಲೆ ನಡೆಸುವವರನ್ನ ಪ್ರೋತ್ಸಾಹಿಸಿ. ಯಾಕಂದ್ರೆ ನಾವು ಈ ರೀತಿಯ ಗೋಶಾಲೆ ನಮ್ಗೆ ಬೇರೆ ಆ್ಯಡ್ ಬರ್ತಾ ಇಲ್ಲ, ನಾವು ಇದನ್ನೇ ಮಾರಿ ಇದನ್ನ ಪಡೆದುಕೊಳ್ಳೋದ್ರಿಂದ ದಂತ ಮಂಜನ್ ಮಾಡ್ತೇವೆ. ಒಂದು ಗೋಶಾಲೆ ನಡೀಲಿಕ್ಕೆ ಬೇಕಾದಂತ ಆರ್ಥಿಕ ಸಂಪನ್ಮೂಲ ನೀವು ಬೈ ಮಾಡೋದ್ರಿಂದ ಆ ಶಾಲೆಗೆ ಸಿಗುತ್ತೆ. ಯಾವುದೇ ಗೋಶಾಲೆ ಆಗಿರಲಿ, ನಿಮ್ಮ ಸುತ್ತಮುತ್ತ ಇರುವಂತಹ ದೇಶಿ ಗೋಶಾಲೆಯಲ್ಲಿ ಮಾಡಿದಂತ ಪ್ರಾಡಕ್ಟ್ ಗಳನ್ನ ಖರೀದಿಸಿ ಅವರನ್ನ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ತೀನಿ. ಇದು ಮಾರ್ಕೆಟಿಂಗ್ ಗೆ ಹೋಗೋದಕ್ಕೆ ಮೊದಲು ನಾವು ಇದರ ಬಗ್ಗೆ ಎಜುಕೇಟ್ ಮಾಡ್ಕೊಳ್ಬೇಕು. ಸೊ ವೈ ಯು ಕಾಂಟ್ ಅಂತ, ಇದ್ರ ಬಗ್ಗೆ ನೀವು ಎಜುಕೇಟ್ ಮಾಡೋದಕ್ಕೆ ನಿಮ್ಗೆ ಸಾಧ್ಯ? ನಾವು ಮಾಡ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ. ನಮ್ಗೆ ಬಿಬಿ ಹೆಗ್ಡೆ ಕಾಲೇಜು, ಬಂಡಸ್ಗಸ್ ಕಾಲೇಜಿಂದ ಮಕ್ಕಳು, ಎಲ್ಲ ಸುತ್ತಮುತ್ತ ಪ್ರೈಮರಿ ಶಾಲೆಯಿಂದ ಮಕ್ಕಳು ಮಕ್ಕಳಿಗೆಲ್ಲ ನಾವು ನಮ್ಮ ಇದ್ರ ಮಟ್ಟಿಗೆ ಟ್ರಸ್ಟ್ ಇಂದ ಕೆಲಸ ಮಾಡ್ತಾ ಇದ್ದೇವೆ. ಗೌರ್ಮೆಂಟ್ ಅಂದ ಕೂಡ 2-3 ಪಂಚಾಯತಿಂದ ಜನರನ್ನೆಲ್ಲಿ ಕಳಿಸಿದ್ದಾರೆ, ಟ್ರೈನ್ ಮಾಡಿದ್ದೇವೆ. ಉಡುಪಿಯಿಂದ ಕೂಡ ಬಂದಿದ್ದಾರೆ. ಸರ್, ಈಗ ದೀಪ ಮತ್ತೆ ಇದು ಏನ್ ಹೇಳಿದ್ರಿ ಇದಕ್ಕೆ? ಇದು ಎಂತ ಮಾಡುವ ವಿಧಾನ ಹೇಳ್ಕೊಡಿ ಸರ್ ನಮ್ಗೆ. ಸೊ ಏನೇನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ ಅಂತ ಈ ದೀಪ ಮಾಡೋದಕ್ಕೆ? ನಾವು ಇದಕ್ಕೆ ತುಂಬಾ ಚಂದದ ಹೆಸರು ಇಟ್ಟಿದ್ರಿ, ಪಂಚಗವ್ಯ. ಪಂಚಗವ್ಯ ದೀಪ, ಗೋಮಯ ದೀಪ ಅಂತ ಕರೀತಾರೆ. ಏನೆಲ್ಲ ಯೂಸ್ ಮಾಡಿ? ಇದರಲ್ಲಿ ನಾವು ದೇಶಿ ಹಸುವಿನ ತುಪ್ಪ, 1 kg ಹಸಿ ಗೋಮಯ, 1 kg ಇದು 250 gram ಗೋಮಯ ಪೌಡರ್, ಕಡೆಗೆ ಇದಕ್ಕೆ ಅರಿಶಿನ ಹಾಕ್ತೇವೆ, ಅಂದ್ರೆ ಅದು ಕೂಡ ಇದಾಗುತ್ತೆ. ಮತ್ತೆ ರಾಳದ ಪುಡಿ ಹಾಕ್ತೇವೆ ಗಮ್ ಗಮ್ಮಿಂಗಿಗೆ. ದೆನ್ ಮರಳು, ಮರಳು ಅಂತ ಹೇಳಿದ್ರೆ ಅಂಟು ಮಣ್ಣಿದು, ಅದನ್ನ ಅರ್ಧ ನೇಸ್ ತುಂಬಾ ಸಣ್ಣಕ್ಕೆ ಮಾಡಿರ್ತೇವೆ. ಇದು ದೇಶಿ ಹಸುವಿನ ತುಪ್ಪ. ಇಷ್ಟನ್ನ ಇದಕ್ಕೆ ಹಾಕ್ತೇವೆ. ಶಾಸ್ತ್ರಕ್ಕೋಸ್ಕರ ಪಂಚಗವ್ಯ ಅಂತ ಹಾಕ್ಲಿಕ್ಕೆ ನೀರು ಬದಲಿಗೆ ಒಂದ್ ಸ್ವಲ್ಪ ಹಾಲು ಹಾಕ್ತೇವೆ, ಮೊಸರು ಹಾಕ್ತೇವೆ, ತುಪ್ಪ ಹಾಕ್ತೇವೆ. ಇದಂದ್ರೆ ಅದ ಹಾಕಿದ್ರೆ ಪಂಚಗವ್ಯ ಅಂದ್ರೆ ಸ್ವಲ್ಪ ಆದ್ರೂ ಅದ್ ಇರ್ಬೇಕಂತ ಹೇಳಿ. ಇದು ಮಾಡುವ ವಿಧಾನ ನಾವು ಇಲ್ಲಿ ತನಕ ಇದ್ ಮಾಡ್ಕೊಂಡು ಬಂದಿದ್ವಿ. ಸುಮಾರು ಜನ ಮೊದ್ಲು ಮಾಡಿದಾಗ ಒಂದ್ ವರ್ಷದಲ್ಲಿ ಗೊತ್ತಿಲ್ಲ ಏನಂತ ಹೇಳಿ. ಈಗ ನಿಮ್ಮ ಮಾಧ್ಯಮದ ಸಹಾಯ, ಸೋಷಿಯಲ್ ಮೀಡಿಯಾದಿಂದ ಎಷ್ಟೋ ಜನ ಬರ್ತಾರೆ, ಈಗ ತಗೊಂಡು ನೋಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತಾರೆ. ಮೊದ್ಲು ತುಪ್ಪ ನಮ್ಗೆ ಮಾರ್ಲಿಕ್ಕೆ ಆಗ್ತಿಲ್ಲ, ನಮ್ ತುಪ್ಪ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಈಗ ತುಪ್ಪ ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಎಲ್ಲ ಪೇಷಂಟ್ಸ್ ಇದಕ್ಕೆಲ್ಲ ಈ ತುಪ್ಪದ ಪ್ರಯೋಜನ ಕಂಡ್ಕೊಂಡಿದ್ದಾರೆ, ಅದರಿಂದ ತುಪ್ಪ ಹುಡ್ಕೊಂಡು ಬಂದ್ ತಗೊಂಡು ಹೋಗ್ತಾರೆ. ಮಜ್ಜಿಗೆ ಮಾಡ್ತೇವೆ ಇಲ್ಲಿ, ಕುಡ್ದಿದ್ರಿ ಕಡ್ದು ಮಾಡುವಂತಹದ್ದು. ಸರ್, ಈ ನಡುವೆ ಸೊ ಇದನ್ನ ಮಾಡೋದಕ್ಕೆ ನೀವೀಗ ಇನಿಷಿಯಲ್ ಸ್ಟೆಪ್ ಅಲ್ಲಿ ಇದ್ದೀರಿ ಅನ್ನೋದು ಗೊತ್ತಾಯ್ತು. ಸೊ ಇದನ್ನ ಮಾಡೋದಕ್ಕೆ ಎಷ್ಟು ಜನ ಇದ್ದಾರೆ, ಎಷ್ಟು ರೀತಿಯಲ್ಲಿ ನೀವು ಪ್ರಾಡಕ್ಟ್ ಆನ್ ಎವ್ರಿ ಮಂತ್ ನೀವು ಮಾಡ್ತೀರಾ? ದೀಪಾವಳಿ ಸಂದರ್ಭ, ದೀಪಾವಳಿ ನಾವು ದೀಪಾವಳಿಯಲ್ಲಿ ಮಾತ್ರ ಮಾಡ್ತೇವೆ. ಬೇಕಂದಾಗ ಈ ಶುಕ್ರವಾರ ತಗೊಂಡು ಹೋಗುವವರು ಇರ್ತಾರಲ್ಲ, ಖಾಲಿ ಆದಾಗ ಮತ್ತೆ ಮಾಡ್ತೀವಿ. ಇದನ್ನ ಇಬ್ರು ಒಬ್ರು ಲೋಡ್ ಮಾಡಿ ಕೊಡ್ತಾರೆ, ಇನ್ನೊಬ್ರು. ಏನಾದ್ರು ಇದನ್ನ ಲಾರ್ಜೆಸ್ಟ್ ಸ್ಕೇಲ್ ಅಲ್ಲಿ ಮಾಡೋ ಪ್ಲಾನ್ ಇದೆಯಾ ಏನು, ಅಥವಾ
ಅಪ್ಕಮಿಂಗ್ ಇದೆ ನಮಗೆ ಅಂದ್ರೆ ಸ್ವಲ್ಪ ಇದ್ ಬಂದಾಗ ಒಂದು ಇದರಲ್ಲಿ ಬೇರೆ ಬೇರೆ ಕಪ್ ಬೇರೆ ಬೇರೆ ಡೈ ಇದೆ ಅದನ್ನ ಹಾಕೊಂಡು ಮಾಡೋದು. ಇನ್ನೊಂದು ಧೂಪದ ಬತ್ತಿಯನ್ನ ಮಾಡ್ತೇವೆ ಇದರಲ್ಲಿ ಹಬ್ಬ ಹರಿದಿನಗಳಲ್ಲಿ ಪೂಜೆಗೆ ಹಚ್ಚಲಿಕ್ಕೆ, ಅದು ಕೂಡ ಡೈ ಇದೆ. ಅದನ್ನ ಅಗರ್ಬತ್ತಿ ಟೈಪ್ ಅಲ್ಲಿ ಇದು ಮಾಡ್ತೇವೆ. ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ತಗೊಂಡು ಹೋಗ್ಬೇಕಂತ ಇದ್ವಿ. ಯಾವ್ದಕ್ಕೂ ಮೊದಲು ನಮ್ದು ಬೈಯಿಂಗ್ ಇದು ಜಾಸ್ತಿ ಆದ್ರೆ ಇದನ್ನ ಸ್ವಲ್ಪ ಮಾಡ್ಕೊಂಡು ಹೋಗ್ಬೋದು. ಈಗ ಈ ವ್ಯವಸ್ಥೆಗೆ ಸಸ್ಟೈನಬಲ್ ಇದ್ರಲ್ಲಿ ಇದೆ ಜಾಸ್ತಿ ಆದಾಗ ಮತ್ತೆ ವರ್ಕೌಟ್ ಆಗ್ತಾ ಇದೆ. ಹೌದು, ಓಕೆ. ಸೋ ಎಲ್ಲ ರೀತಿಯಲ್ಲಿ ಇದು ಮಾರ್ಕೆಟಿಂಗ್ ಅಲ್ಲಿ ಕೂಡ ವರ್ಕೌಟ್ ಆಗ್ತಾ ಇದೆ. ಅಂದ್ರೆ ಇದು ಸುಮಾರು ಇದೊಂದು ಅಲ್ಲದೆ ಎಲ್ಲಾ ದಿನಗಳಲ್ಲಿ ಗೋಮಯ ಗೋಫಿನೈಲ್ ಅಂತ ಮಾಡ್ತೇವೆ, ಧೂಪಬತ್ತಿ ಮಾಡ್ತೇವೆ, ಅದ ದಂತ ಮಂಜನ್ ಕಡೆಗೆ ಸುಮಾರು ಬೈ ಪ್ರಾಡಕ್ಟ್ ಮಾಡ್ತೀವಿ. ಬೈ ಪ್ರಾಡಕ್ಟ್ಸ್ ಗಳಿಂದ ನೀವು ಇದನ್ನ ಮ್ಯಾನೇಜಬಲ್ ಅಂತ ಮ್ಯಾನೇಜಬಲ್ ಆಗ್ತಿದೆ. ಫೈನ್ ಸರ್, ಒಂದೇ ಒಂದು ನಿಮ್ಮಲ್ಲಿ ನಾನು ಕೇಳೋದು, ಏನ್ ಸಂದೇಶ ಕೊಡ್ತೀರಿ ಅಂತ? ಸೊ ನಾವು ಪ್ರತಿ ಸಲ ದೀಪಾವಳಿ ಬಂದಾಗ ಎಷ್ಟು ಸರ್ಕಾರಗಳು ಎಚ್ಚರಿಕೆ ನೀಡ್ತವೆ ಮತ್ತೆ ಇಲಾಖೆಗಳು ಎಚ್ಚರಿಕೆ ನೀಡ್ತವೆ, ಸೊ ಪಟಾಕಿಗಳನ್ನು ಹೊಡಿಬೇಡಿ, ಆದ್ರೂ ಕೂಡ ಒಂದು ಹಬ್ಬ ಹಬ್ಬದ ವಾತಾವರಣ ಒಂದು ವೈಬ್ ಅದು ಕ್ರಿಯೇಟ್ ಒಂದು ಫೆಸ್ಟಿವಲ್ ವೈಬ್ ರೀಸನ್ ಇಂದ ನಾವು ಪಟಾಕಿಗಳನ್ನು ಹೊಡಿತವೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಪರಿಸರದ ಹಾನಿಗೆ ನಾವು ನೇರವಾಗಿ ಕಾರಣ ಆಗ್ತೇವೆ. ಸೊ ಈ ನಡುವೆ ಈ ತರದ ಪ್ರಾಡಕ್ಟ್ಸ್ ಗಳನ್ನ ಪರಿಸರ ಸ್ನೇಹಿ ಪ್ರಾಡಕ್ಟ್ಸ್ ಗಳನ್ನೆಲ್ಲ ನೀವು ಮಾರ್ಕೆಟಿಂಗ್ ಗೆ ದೊಡ್ಡ ಲಾರ್ಜ್ ಸ್ಕೇಲ್ ಅಲ್ಲಿ ತರುವಂತ ಪ್ರಯತ್ನದ ಇನಿಷಿಯಲ್ ಸ್ಟೆಪ್ ನಲ್ಲಿ ನೀವು ಇದ್ದೀರಿ ಅಂತ. ಸೊ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ ಅಂತ? ಈ ಒಂದು ದೀಪಾವಳಿಗೆ ಎರಡು ರೀತಿ ಎರಡು ಮೂರು ರೀತಿ ದೀಪ ಬರುತ್ತೆ. ಒಂದು ಮಣ್ಣಿಂದ ಮಾಡಿದ ದೀಪ ಬರುತ್ತೆ, ಅದು ಬಯೋಡಿಗ್ರೇಡೇಬಲ್ ಹೋಗುತ್ತೆ. ಇನ್ನೊಂದು ಪಿಂಗಾಣಿ ದೀಪ ಬರುತ್ತೆ, ಅದು ಇದ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನ ಬಿಟ್ಟು ಮಣ್ಣಿಂದ ಒಬ್ಬ ಅಲ್ಲಿ ಕೂಡ ಹಾಗೆ ಬಡ ಇವ್ರು ಮಡಕೆ ಅಥವಾ ದೀಪ ಮಾಡುವಂತ ಒಂದು ಜೀವನ ಇದಾಗುತ್ತೆ. ಅದೇ ರೀತಿ ಗೋಮಯದಿಂದ ಮಾಡಿದ ದೀಪಗಳನ್ನು ಉಪಯೋಗಿಸಿ ಪರಿಸರ ಸ್ನೇಹಿಯಾಗಿ ಈ ದೀಪಾವಳಿಯನ್ನ ಆಚರಿಸಬೇಕು. ಯಾಕಂದ್ರೆ ಈ ಭೂಮಿ, ಈ ಪೃಥ್ವಿ, ಈ ಇದೆಲ್ಲ ನಮ್ದಲ್ಲ, ನಮ್ಮ ಮುಂದಿನ ಜನಾಂಗ ಕೂಡ ಬಿಟ್ಟು ಹೋಗ್ಬೇಕು. ಅದರಿಂದ ಆದಷ್ಟು ನಾವು ಪರಿಸರ ಸ್ನೇಹಿ ಆದಂತಹ ಥಿಂಗ್ಸ್ ಅನ್ನು ಉಪಯೋಗಿಸೋದು ಹಬ್ಬ ಹರಿದಿನಗಳಲ್ಲಿ ಒಳ್ಳೇದು. ಯಾಕಂದ್ರೆ ಹಸಿರು ಪಟಾಕಿ ಯೂಸ್ ಮಾಡಿ ಅಂತ ಸರ್ಕಾರ ಹೇಳ್ತಿದೆ. ಅದೇ ಹಸಿರು ಪಟಾಕಿ ಜೊತೆಗೆ ದೀಪಗಳನ್ನ ಚಂದ ಇದೆ ಅಂತೇಳಿ ಪಿಂಗಾಣಿ ದೀಪ ಅದೆಲ್ಲ ತರದೇನೆ, ಅಥವಾ ಎಲೆಕ್ಟ್ರಿಕ್ ಪ್ಲಾಸ್ಟಿಕ್ ಚೈನಾದಿಂದ ಬಂದಂತಹ ಆರ್ಟಿಫಿಷಿಯಲ್ ದೀಪಗಳನ್ನ ಅದು ಒಂದ್ಸರಿ ಹಾಕ್ತಾ ಹೋಗುತ್ತೆ, ನಂತರ ಬಯೋಡಿಗ್ರೆ ಪ್ಲಾಸ್ಟಿಕ್ ಅಲ್ಲ ಮತ್ತೆ ಪುನಃ ತಂದು ಸುರಿತಾ ಇರ್ತಾರೆ. ಅದ್ರ ಬಳಿಗೆ ನ್ಯಾಚುರಲ್ ದೀಪ ನಚ್ಚಿ ಇದು ದೀಪ ಬತ್ತಿ ಇದಾಕ ಅದ್ರ ಎನರ್ಜಿಯೇ ಬೇರೆ ಮನೆಯಲ್ಲಿ. ಎಲೆಕ್ಟ್ರಿಕ್ ದೀಪಕ್ಕೆ ಪ್ಲಾಸ್ಟಿಕಲ್ ಅಂತ ಮಾಡಿದ ದೀಪಗಳಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಎನರ್ಜಿನ ಪ್ಯೂರಿಫೈ ಮಾಡುತ್ತೆ, ಪಾಸಿಟಿವ್ ವೈಬ್ ಅನ್ನ ತರುತ್ತೆ ಮನೆಗೆ. ನಾವು ನೇಚರ್ ಫ್ರೆಂಡ್ಲಿ ಎಸ್ ಸರ್. ಇದಿಷ್ಟು ತಿಳಿಸ್ಕೊಟ್ರೆ ನೀವು ಗೋಶಾಲೆ ಒಂದಿಷ್ಟು ದನಗಳ ಸುತ್ತ ಒಂದು ನಡ್ಕೊಂಡು ಹೋಗಿ ಒಂದು ಸಣ್ಣ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡಿ. ಇದು ಇವಳ ಅವನ ಇವಳು ಇದು ಗೀರ್ ಜಾತಿಗೆ ಸೇರಿದಂತ ಗೋ ಕಾವೇರಿ ಅಂತ ಹೇಳಿ. ಸಾಧಾರಣ ಇವಳು ಎರಡು ವರ್ಷ ಮಲ್ಗಿ ಏಟ್ ಆಗಿ ಇದನ್ನ ಅದ ಅವಳಿಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿ ನಾವು ಈ ಇದ್ರಲ್ಲಿದ್ದ ನಮ್ತವೆ ಬಿಡ್ತೇವೆ. ಇವಳ ಹೆಸರಲ್ಲಿ ಮೂರು ಸಪ್ತಶತಿ ಪಾರಾಯಣ ಮಾಡಿದ್ವಿ. ಮೂರನೇ ಪಾರಾಯಣ ಆಗುವಾಗ ಇವಳು ಎದ್ದು ನಿಂತಿದ್ದಾಳೆ ಆಶ್ಚರ್ಯ ರೀತಿಯಲ್ಲಿ. ಇನ್ನೊಂದು ಇವಳು ಈಗ ಹೊರಗೆ ಹೋಗಿ ಬರ್ತಾಳೆ. ಇವಳು ಫ್ರೀ ಬರ್ಡ್, ಇಲ್ಲಿ ತುಂಬಾ ಸಾಧು ಅನ್ಸುತ್ತೆ ಅಲ್ಲ, ಯಾರು ಮುಟ್ಟಿದ್ರು ಏನ್ ಮಾಡಲ್ಲ. ಇವಳು ಫ್ರೀ ಬರ್ಡ್, ಹೊರಗಡೆ ಬಂದು ಇದು ಇನ್ನೊಂದ್ ದನದ ಮಗು. ದಿನ ಬಂದು ಈ ಮಗುವಿನ ಮಾತಾಡ್ಸಿ ಇಲ್ಲೇ ಜೊತೆ ಕಾಲ ಕಳೆದು ಮತ್ತೆ ಅವಳು ತನ್ನ ಜಾಗಕ್ಕೆ ಹೋಗಿ ನಿಲ್ಲುದು. ಇವಳು ಇವಳ ಹೆಸರು ಭೂಮಿಕಾ. ಬನ್ನಿ, ಹೀಗೆ ನಮ್ಮಲ್ಲಿ ಐದು ಜಾತಿಯ ಹಸುಗಳಿದೆ. ಇದು ಪುಂಗನೂರ್ ಸುಂದರ ಅಂತೇಳಿ, ಪುಂಗನೂರ್ ಜಾತಿಗೆ ಸೇರಿದ್ರು. ಆಂಧ್ರದ ಚಿತ್ತೂರು ಭಾಗದಲ್ಲಿರುವಂತ, ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆಲ್ಲ ಸಣ್ಣ ಬಿಳಿ ಕರು ಮನೆಯೊಳಗೆ ಸಾಕ್ಬೋದು ಅಂತ ಹೇಳಿ ಎಲ್ಲ ಸೋಷಿಯಲ್. ಅದು ಆ ಇದು ಇಲ್ಲಿ ನೋಡಿ, ದೊಡ್ಡದಾಗೋದಿಲ್ಲ, ಇಷ್ಟೇ ಇರೋದು. ಓಕೆ, ಇದು ಪುಂಗನೂರು ಬ್ಲ್ಯಾಕ್ ಕಲರ್. ಇವಳು ರಾಟಿ ಜಾತಿಗೆ ಸೇರಿದಂತ ಹಸು. ಇವಳ ಹೆಸರು ಲಕ್ಷ್ಮಿ ಅಂತ ಹೇಳಿ.
ರಾಟಿ ರಾಜಸ್ಥಾನಕ್ಕೆ ಸಂಬಂಧಪಟ್ಟ. ಇವಳು ಲಾಸ್ಟ್ ಟೈಮ್ ಬೊಂಬಾಯಿ ಮತ್ತೆ ಯಡಿಯೂರಪ್ಪ ಬಂದಾಗ ನಗು ಪ್ಯಾಲೇಸ್ ಅಲ್ಲಿ ಇವಳು ಪೂಜೆ ಗೋಪೂಜೆಗೆ ಇವಳು ಹೋಗಿದ್ದಾಳೆ. ಇವನು ನಮ್ಮ ಹೀರೋ ಶಂಭು ಅಂತ ಹೇಳಿ, ಶಂಭು ತುಂಬಾ ಸಾತ್ವಿಕ ಇದ್ರು ಅವನು. ಅವನು ಯಾರಿಗೆ ಇದು ಮಾಡೋದಾಗ್ಲಿ ತುಂಬಾ ಪಾಪದವನು ಬಾಬು. ಇವನು ಹರಿಯಾಣದಿಂದ ಪಂಜಾಬಿಂದ ಬಂದಿರೋದು. ಈಗ ಐದು ಒಂದು 10 ವರ್ಷ 12 ವರ್ಷ ಪ್ರಾಯ 10-12 ವರ್ಷದಲ್ಲಿ ಮನುಷ್ಯರೆಲ್ಲ ಇಷ್ಟು ಚೆನ್ನಾಗಿದ್ರೆ ಅವನ ತುಂಬಾ ಸೈಲೆಂಟ್ ಇರ್ತಾನೆ. ಏನ್ ಸರ್ ನೀವು ಬೇರೆ ಬೇರೆ ಕಡೆಗಳಿಂದೆಲ್ಲ ಹಸುಗಳನ್ನ ತರೋದಕ್ಕೆ ಅಂದ್ರೆ ನಮ್ಗೆ ಇಲ್ಲಿ ಬನ್ನಿ ತೋರಿಸ್ತೇನೆ. ಭಾರತೀಯ ತಳಿಯನ್ನ ಉಳಿಸ್ಕೊಳ್ಳೋದು ಅದನ್ನ ಪರಿಚಯಿಸಿದ ನಮ್ಮ ಉದ್ದೇಶ. ಇಲ್ಲಿ ಗೀರ್ ಅಲ್ಲಿ ತೋರಿಸಿದೆ, ಅಲ್ಲಿ ಎರಡು ಗೀರ್ ಇದೆ, ಮತ್ತೆ ಸಾಯಿವಾಲ್ ಜಾತಿಗೆ ಸೇರಿದ್ದಿದೆ. ಇಲ್ಲಿ ನಮ್ಮಲ್ಲಿ ಸುಮಾರು 100 ಮೇಲೆ ಅಧಿಕವಾದಂತಹ ಹಸು ತಳಿಗಳಿದ್ವು ಭಾರತದಲ್ಲಿ, ಮೂಲ ದೇಶೀಯ ತಳಿಗಳು. ಈಗ 28 ಮಾತ್ರ ಉಳ್ಕೊಂಡಿದೆ. ಅದರಲ್ಲಿ ನಮ್ಮ ಮಲ್ನಾಡು ಗಿಡ್ಡ, ರಾಠಿ, ಗೀರ್, ಡಾಂಗಿ, ಕಿಲಾರಿ, ಬರ್ಗೂರು, ಕಾಸರಗೋಡು ತಳಿ, ಥಾರ್ ಪಾರ್ಕರ್, ಮತ್ತೆ ಮೊದಲು ಗಾಡಿ ಎಳಿಲಿಕ್ಕೆ ಅಮೃತ್ ಮಾಲ್ ಹಳ್ಳಿಕಾರ್ ಅದೆಲ್ಲ ಉಳ್ಕೊಂಡಿದೆ. ಬಟ್ ಗಾಡಿ ಹೋಯ್ತೀಗ ಅಮೃತ್ ಮಾಲ್ ಹಳ್ಳಿಕಾರ ದನ ಕೂಡ ಮಾಯ ಆಗ್ತಾ ಇದೆ. ನಮ್ಮ ಮಲ್ನಾಡು ಗಿಡ್ಡ ಮಾಯ ಆಗ್ತಿದೆ. ಪುಂಗನೂರು ಕೆಲವು ಫ್ಯೂ ಥೌಸಂಡ್ಸ್ ಅಲ್ಲಿ ಉಳ್ಕೊಂಡಿದೆ. ಈಗ ಅದಕ್ಕೀಗ 2.5-3 ಲಕ್ಷ ಅಂತ ಹೇಳ್ತಾರೆ ಈಗ ಈ ಪುಂಗನೂರು ದನಗಳಿಗೆ. ಆದ್ರಿಂದ ಮಲ್ನಾಡು ಗಿಡ್ಡಕ್ಕೂ ಕೂಡ ಇನ್ನೊಂದಿನ ಅದೇ ರೇಟ್ ಬರ್ಬಹುದು. ಅದರಿಂದ ನಮ್ಗಲ್ಲಿ ಇಲ್ಲಿ ಮುಂದೆ ಎಜುಕೇಟ್ ಮಾಡ್ಲಿಕ್ಕೆ 2 ಕಾಂಕ್ರೀಟ್ ಸರ್ವೆ ಅಂತ ಇದ್ದೀವಿ, ಕೃಷ್ಣಾ ತಳಿ ಗಂಗಾ ತೀರದ. ಇಷ್ಟು ಕಷ್ಟ ಆಗ್ತಿದೆ. ಈಗ ಹುಲ್ಲು ನಮ್ಗೆ 1-2 ಸಾವಿರ ಹುಲ್ಲು ಬೇಕಾಗುತ್ತೆ. ಕೆಲವರೆಲ್ಲ ಡೊನೇಟ್ ಮಾಡ್ತಾರೆ. ಕ್ಯೂರಿಯಾಸಿಟಿಗೆ ಕೇಳ್ತಿರೋದು, ಇದು ನೀವು ಆಗ್ಲೇ ಹೇಳಿದ್ರಿ ಇದು ಫ್ಯಾಮಿಲಿ ಟ್ರಸ್ಟ್ ಅಂತ. ಸೊ ಇಷ್ಟು ಬೇರೆ ಬೇರೆ ಕಡೆಗಳಿಂದ ದನಗಳನ್ನ ತಂದು ಇಲ್ಲಿ ಗೋಶಾಲೆಯಾಗಿ ನಿರ್ಮಾಣ ಮಾಡೋದಕ್ಕೆ ಮತ್ತೆ ಅದನ್ನ ಮೇಂಟೈನ್ ಮಾಡೋದು ಕಂಪ್ಲೀಟ್ಲಿ ಫ್ಯಾಮಿಲಿನೇ ಮೇಂಟೈನ್ ಮಾಡ್ತಾ ಅಥವಾ ಬೇರೆ ಏನಾದ್ರು ಇನ್ವೆಸ್ಟ್ಮೆಂಟ್? ಇಲ್ಲ, ಇನ್ವೆಸ್ಟ್ಮೆಂಟ್ ಏನಿಲ್ಲ. ನಾವು ಫುಲ್ಲಿಗೆ ಬೇಕಾಗುವ ಸ್ವಲ್ಪ ಡೋನರ್ಸ್ ನಮ್ಗೆ ಇದು ಕೊಡ್ತಾರೆ. ಜನತಾ ಫಿಶ್ ಮಿಲ್ ಅವರು ಸಾಧಾರಣ 200-300 ರೋಲರ್ಸ್ ನಮ್ಗೆ ಕೊಡ್ತಾರೆ. ಮತ್ತೆಲ್ಲ ದಾನಿಗಳಂದ್ರೆ ಈ ಹುಲ್ಲು ಟೈಮ್ ಅಲ್ಲಿ 5 ರೋಲಿಗೆ, 10 ರೋಲಿಗೆ, 100 ರೋಲಿಗೆ ಹೀಗೆ ಇದು ಮಾಡ್ತಾರೆ. ಅದು ಹುಲ್ಲಿ ಟೈಮ್ ನಾವು ಮಾತ್ರ ಮತ್ತೆಲ್ಲ ನಾವು ಇದರಿಂದಾನೆ ಮಾಡ್ತೀವಿ. ಸರ್ ಕಪಿಲೆ ನಿಮ್ದು ಬ್ರ್ಯಾಂಡ್ ನೇಮ್ ಕೂಡ, ಮತ್ತೆ ಕಪಿಲೆ ಗೋಶಾಲೆ ಅಂದ್ರೆ ಇವಳ ಹೆಸರು, ಇವಳ ಹೆಸರು ಕಪಿಲೆ. ಇದು ಮಲ್ನಾಡು ಗಿಡ್ಡದ ನಮ್ಮ ಇಲ್ಲಿಯ ಮೂಲ ತಳಿ. ಅಲ್ಲಿದ್ದಾಳೆ, ಸಣ್ಣಕ್ಕಿದ್ದಾಳೆ, ಆಯ್ತಾ. ಅವಳ ಹೆಸರಲ್ಲಿ ಇಟ್ಟಿದ್ದೆ. ಅವಳು ಇಲ್ಲಿಗೆ ಬಂದ ಎಷ್ಟು ಟೈಮ್ ಆಯ್ತು ಸರ್? ಅವಳು ಸಾಧಾರಣ 5 ವರ್ಷ ಆಯ್ತು. 5 ವರ್ಷ ಒಟ್ಟಿಗೆ ಇಷ್ಟು ದನಗಳಿವೆ ಸರ್ ಇಲ್ಲಿ? ಈಗ ನಾವು ಸ್ವಲ್ಪ ನಮ್ಮ ಹತ್ರ 70 ತನಕ ಆಗಿತ್ತು, ಈಗ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಮಾಡಿದೀವಿ. ಈಗ ಇಲ್ಲಿ ಇಲ್ಲೊಂದು ಗೀರ್ ಇದೆ, ಇವಳು ಇದು ಗೀರ್. ಇವಳನ್ನ ಒಂದ್ಸರಿ ಕ್ಲೋಸ್ ಅಪ್ ಅಲ್ತ. ಇದು ಗೀರ್, ಇದು ಸಣ್ಣ ಗೀರ್ ಅಷ್ಟೇ. ಇದು ಚಿನ್ನು 4 ವರ್ಷ ಇವಳಿ. ಅದೆಂತ ಕಣ್ಣಿಗೆ ಅಂತ ಪ್ರಾಬ್ಲಮ್ ಅಲ್ಲ, ಅವಳಿಗೆ ಆ ಕಣ್ಣು ಸ್ವಲ್ಪ ನೋವು. ಇವನು ಭರತ ಅಂತ ಗೀರ್ ಬುಲ್ಲಿ, ಇವನು ಗಂಡಕರು. 1.5 ವರ್ಷ ಅವನಿಗೆ. 1.5 ವರ್ಷ ಕಷ್ಟ ಉತ್ತರ. ಹೌದು, ಇವನು ಇನ್ನೂ ಸಾಕಿದ್ರೆ ಇನ್ನೂ ದೊಡ್ಡನಾಗ್ತಾನೆ. ಇದೆಲ್ಲ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಜನ ಇದ್ದಾರೆ ಸರ್? ಇಲ್ಲಿ ಒಂದು ಇವನಿದ್ದಾನೆ ಬಿಹಾರದಿಂದ, ಇನ್ನೊಂದು 3-4 ಜನ ಹಿಂಸರಿದ್ದಾರೆ. ಸೊ ಇವರೆಲ್ಲ ಮೇಂಟೈನ್? ಹೌದು, ನಾವು ಕೆಲಸ ಮಾಡೋದೇ. ನಾನು ಕಂಪ್ಯೂಟರ್ ಪ್ರೊಫೆಷನಲ್ ಇದ್ದವನು, ಎಲ್ಲ ಬಿಟ್ಟು ಇದಕ್ಕೆ ಬಂದಿದ್ದೀಗ. ಇದು ಎಷ್ಟು ವರ್ಷದಿಂದ ನೀವು ಮಾಡ್ತಿರೋದು? ಇದು 5 ವರ್ಷ ಆಯ್ತು ಸರ್ ಇದೀಗ. ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ ಸರ್, ನಿಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲೂ ಕೂಡ ಈ ನಿಮ್ಮ ಪಂಚಗವ್ಯ ಹಣತೆ ಮತ್ತೆ ನಿಮ್ಮ ಎಲ್ಲ ಪ್ರಾಡಕ್ಟ್ಸ್ ಗಳ ಬಗ್ಗೆ ಒಂದು ಡೀಟೇಲ್ಸ್
ಇನ್ಫಾರ್ಮೇಶನ್ ಅನ್ನ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಜೊತೆಗೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೂ ಕೂಡ, ನನಗೆ ಇದನ್ನು ಇನ್ನೊಬ್ರಿಗೆ ಹೇಳಬೇಕು, ಇನ್ನೊಬ್ರಿಗೆ ತಿಳಿಸೋದು ನನ್ನ ಕರ್ತವ್ಯ. ನನಗೂ ಕೂಡ ಹೆಮ್ಮೆ ಇಲ್ಲಿ ಬಂದವರು ಯಾವುದಷ್ಟು ಜನ ತಿಳ್ಕೊಂಡು ಹೋಗಲಿ ನೋಡ್ಕೊಂಡು ಹೋಗಲಿ ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಳ್ಳಿ ಅಂತ ಹೇಳಿ. ನೀವು ಕೂಡ ಸುಮಾರು ಹೊತ್ತಿಂದ ನಮ್ಮ ಇದಕ್ಕೆ ಬಂದು ಎಲ್ಲ ಜನರಿಗೆ ತಿಳಿಸುವಂತ ಕಾರ್ಯವನ್ನು ನೀವು ಮಾಡ್ತಿದ್ರಿ. ನಿಮಗೂ ಒಳ್ಳೇದಾಗ್ಲಿ, ಗೋಮಾತೆ ನಿಮಗೂ ಕೂಡ ಒಳ್ಳೆ, ನಿಮ್ಮ ಇಡೀ ಸ್ಟಾಫಿಗೆ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಟ್ರಸ್ಟ್ ವತಿಯಿಂದ ನಿಮ್ಗೆ ಧನ್ಯವಾದ ಹೇಳ್ತೇನೆ. ಫ್ರೀ ಇದ್ದಾಗ ಕುಟುಂಬ ಕರ್ಕೊಂಡು ಬನ್ನಿ. ಇನ್ಫಾರ್ಮೇಶನ್ ಮತ್ತೆ ಒಂದು ರಿಸರ್ಚ್ ಹೇಗೆ ಪ್ರೋಸೆಸ್ ನಡೆಯುತ್ತೆ ಅದೆಲ್ಲವೂ ಕೂಡ ನಮ್ಗೆ ತಿಳಿಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲ ಪ್ರೊಡಕ್ಟ್ಸ್ ಗಳು ಮಾರ್ಕೆಟಿಂಗ್ ಸೈಡ್ ಅಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ರೀಚ್ ಆಗ್ಲಿ ಅಂತ ನಾವು ಆಶಿಸ್ತೇವೆ. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ದೀಪಾವಳಿ ಈ ಬಾರಿ ಪರಿಸರ ಸ್ನೇಹಿ ಆಗ್ಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್.